ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೆ, ಟೆಗ್ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ನನ್ನ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿರುವಂತಹ ಏನು ಗೂಗಲ್ ಕೀಬೋರ್ಡ್ ಇದೆ ಅದರ ಒಂದು ಸೀಕ್ರೆಟ್ಗಳನ್ನು ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿರುವಂಥ ಒಂದು ಹಿಡನ್ ಫೀಚರ್ಸ್, ಏನು ಸೀಕ್ರೆಟ್ಸ್ ಇದೆ, ರಹಸ್ಯಗಳಿದೆ, ನಿಮಗೆ ಗೊತ್ತಿರೋದಂಥ ಒಂದು ಅಂಶಗಳಿವೆ, ಅದನ್ನು ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ನಿಮ್ಮ ಮೊಬೈಲ್ನಲ್ಲಿ ಒಂದು ಸೀಕ್ರೆಟ್ಸ್ಗಳನ್ನು ಎನೇಬಲ್ ಮಾಡ್ಕೋಬೇಕು ಅಂದರೆ ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಸೆಟ್ಟಿಂಗ್ಸ್ಗೆ ಹೋಗಬೇಕು. ನಿಮ್ಮ ಮೊಬೈಲ್ನಲ್ಲಿರುವ ಸೆಟ್ಟಿಂಗ್ಸ್ಗೆ ಹೋದ್ಮೇಲೆ ಅಲ್ಲೊಂದು ಆಪ್ಷನನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಅದೇನಂದರೆ ಡೆವಲಪರ್ ಆಪ್ಷನ್ಸ್ ಅಂತೇಳಿ. ಇಲ್ಲಿ ನೋಡ್ಬೋದು, ಒಂದು ಡೆವಲಪರ್ ಆಪ್ಷನ್ಸ್ ಅಂತ ಒಂದು ಇದೆ. ಈ ಒಂದು ಡೆವಲಪರ್ ಆಪ್ಷನ್ಸ್ ನಿಮ್ಮ ಮೊಬೈಲ್ನಲ್ಲಿ ಇಲ್ಲ ಅಂದರೆ ನೀವು ಇಲ್ಲಿ ಅಬೌಟ್ ಫೋನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಿಲ್ಡ್ ನಂಬರ್ ಅಂತ ಇದೆ, ಅದರ ಮೇಲೆ ಸುಮಾರು 5 ಬಾರಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೆವಲಪರ್ ಆಪ್ಷನ್ ಎನೇಬಲ್ ಆಗುತ್ತೆ. ಆಮೇಲೆ ನೀವು ಡೆವಲಪರ್ ಆಪ್ಷನ್ಸನ್ನು ಬಳಸ್ಕೋಬೋದು. ಗೆಳೆಯರೇ, ನಿಮ್ಮ ಮೊಬೈಲ್ ಹೊಸ ಒಂದು ಸ್ಮಾರ್ಟ್ಫೋನ್ ಆಗಿದ್ದರೆ ಅಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ನಲ್ಲಿ ಈ ಒಂದು ಡೆವಲಪರ್ ಆಪ್ಷನ್ ನಿಮಗೆ ಕಾಣೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ಒಂದು ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಡೆವಲಪರ್ ಆಪ್ಷನ್ಸ್ ಅಂತ ಒಂದು ಕಾಣ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನು ಕಾಣ್ತಾ ಇದೆ ಇದನ್ನು ಆನ್ ಮಾಡ್ಕೋಬೋದು. ಗೆಳೆಯರೇ, ಮೊದಲ ಟ್ರಿಕ್ ಏನಪ್ಪ ಅಂದರೆ ಇಲ್ಲಿ ಸ್ಟೇ ಅವೇಕ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ವಿಲ್ ನೆವರ್ ಸ್ಲೀಪ್ ವೈಲ್ ಚಾರ್ಜಿಂಗ್ ಅಂತೇಳಿ. ನಿಮ್ಮ ಮೊಬೈಲ್ನ ನೀವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿರ್ತೀರಾ ಅಥವಾ ಡೆಸ್ಕ್ಟಾಪ್ಗಳಿಗೆ ಕನೆಕ್ಟ್ ಮಾಡಿರ್ತೀರಾ ಅಥವಾ ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡಲಿಕ್ಕೆ ಇಟ್ಟು ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ, ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಆಫ್ ಆಗೋದಿಲ್ಲ. ಇದನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಚಾರ್ಜ್ ಆಗಬೇಕಾಗಲಿ ಅಥವಾ ಮೊಬೈಲಿಗೆ ಕಂಪ್ಯೂಟರ್ಗಳಿಗೆ ಕನೆಕ್ಟ್ ಮಾಡಿದಾಗ ಆಫ್ ಆಗೋದಿಲ್ಲ. ಹಾಗೆ ನಮ್ಮ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂದರೆ USB ಡಿಬಗ್ಗಿಂಗ್ ಅಂತ ಇದೆ. ಇದನ್ನೇ ನೀವು ಆನ್ ಮಾಡಿಕೊಂಡ್ರೆ ನೀವು ನಿಮ್ಮ ಮೊಬೈಲ್ನ ಕಂಪ್ಯೂಟರ್ಗಳಿಗೆ ಕನೆಕ್ಟ್ ಮಾಡಿದಾಗ ಏನು ನಿಮ್ಮ ಮೊಬೈಲ್ನಲ್ಲಿರುವಂಥ ಡೇಟಾಗಳನ್ನು ಡೈರೆಕ್ಟಾಗಿ ನಿಮ್ಮ ಕಂಪ್ಯೂಟರ್ಗಳಲ್ಲಿ ನೋಡ್ಬೋದು. ಹಾಗೆ ಕಂಪ್ಯೂಟರ್ನಲ್ಲಿರುವಂಥ ಒಂದು ಆ್ಯಪ್ಗಳನ್ನು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ನಿಮ್ಮ ಮೊಬೈಲ್ಗೆ ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡಬೇಕಾದ್ರೆ ಈ ಒಂದು USB ಡಿಬಗ್ಗಿಂಗನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಆಪ್ಷನ್ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು ಶೋ ಟಚಸ್ ಅಂತ ಒಂದು ಆಪ್ಷನ್ ಇದೆ. ಇದನ್ನೇ ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಎಲ್ಲೇ ಟಚ್ ಮಾಡಿದ್ರೂ ಅದು ಈಗ ಒಂದು ಪಾಯಿಂಟರ್ನ ಮೂಲಕ ಹೀಗೆ ತೋರಿಸುತ್ತೆ, ಮೊಬೈಲ್ನಲ್ಲಿ ಹೀಗೆ ತೋರಿಸುತ್ತೆ. ಹಾಗೆ ಮುಂದಿನ ಒಂದು ಆಪ್ಷನ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಫೋರ್ಸ್ RTL ಲೇಔಟ್ ಡೈರೆಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಇದನ್ನೇ ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಒಂದು ಆಪ್ಷನ್ಗಳು ನಿಮ್ಮ ಎಡಗೈ ಸೈಡ್ಗೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬರುತ್ತೆ. ಇಲ್ಲಿ ನೋಡಿ ನೀವು ಎಲ್ಲ ಆಪ್ಷನ್ಗಳು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬಂದಿದೆ. ಈ ಒಂದು ಆಪ್ಷನ್ ಯಾರು ಎಡಗೈ ಯೂಸರ್ಸ್ ಆಗಿರ್ತಾರೆ, ಲೆಫ್ಟ್ ಹ್ಯಾಂಡ್ ಯೂಸರ್ಸ್ ಆಗಿರ್ತಾರೆ, ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಅನಿಮೇಷನ್ ಸ್ಕೇಲ್ ಅಂತ ಒಂದು ಇದೆ. ಈ ಒಂದು ಅನಿಮೇಷನ್ ಸ್ಕೇಲ್ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ನ ಕೆಲವೇ ಸೆಕೆಂಡುಗಳಲ್ಲಿ ತುಂಬ ಸ್ಪೀಡಾಗಿ ವರ್ಕ್ ಆಗೋಗಿ ಮಾಡ್ಬೋದು. ಇಲ್ಲಿ ನೋಡ್ಬೋದು ಅನಿಮೇಷನ್ ಸ್ಕೇಲ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಲವಾರು ಆಪ್ಷನ್ಗಳಿದೆ, ನಾನು ಎಲ್ಲ ಒಂದು ಅನಿಮೇಷನ್ ಸ್ಕೇಲನ್ನು 10 ಇಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಒಂದಿದೆ, ಅದನ್ನು ಕೂಡ 10 ಇಡ್ತೀನಿ. ನೋಡಿ ಎಷ್ಟು ಸ್ಲೋ ಆಗಿದೆ, ಇದನ್ನು 10 ಇಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು 10 ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಲೋ ಆಗಿದೆ ಮೊಬೈಲ್ ಅಂತೇಳಿ. ಇಲ್ಲಿ ನೋಡಿ ಬ್ಯಾಕ್ ಬರ್ತಾ ಇದ್ದೀನಿ, ಇವಾಗಲೂ ಎಷ್ಟು ಸ್ಲೋ ಆಗಿ ಓಪನ್ ಆಗ್ತಾ ಇದೆ ಅಂತೇಳಿ. ಇದನ್ನು ನೀವು ಸ್ಪೀಡ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಅದ್ರ ಮೇಲೆ ಹೋಗ್ಬಿಟ್ಟು ನೀವು ಎಲ್ಲ ಒಂದು ಆಪ್ಷನ್ಗಳನ್ನು ನೀವು ಆಫ್ ಮಾಡಿದ್ರೆ ಅಥವಾ 0.5 ಇಟ್ಟರೆ ನಿಮ್ಮ ಮೊಬೈಲ್ನ ವರ್ಕಿಂಗ್ ಫುಲ್ ಸ್ಪೀಡ್ ಆಗುತ್ತೆ. ನೋಡಿ ಎಷ್ಟು ಜೋರಾಗಿ ವರ್ಕ್ ಆಗ್ತಾಯಿದೆ ಇವಾಗ. ಹಾಗೆ ಮುಂದಿನ ಒಂದು ಆಪ್ಷನ್ ಏನಪ್ಪ ಅಂದರೆ ಒಂದು ಟ್ರಿಕ್ ಏನು ಅಂದರೆ ಇಲ್ಲಿ ನೀವು ನೋಡ್ಬೋದು Force 4X MSE ಅಂತಿದೆ. ಇದನ್ನು ನೀವು ಆನ್ ಮಾಡಿದ್ರೆ ನಿಮ್ಮ ಮೊಬೈಲ್ನಲ್ಲಿ ನೀವೇನಾದರೂ ಒಂದು ಹೈ ಎಂಡ್ ವರ್ಷನ್ನ ಗೇಮ್ಗಳನ್ನು ಆಡ್ತಾ ಇದ್ರೆ, ಅಂದರೆ ಏನೋ ತುಂಬ ದೊಡ್ಡ ದೊಡ್ಡ ಗೇಮ್ಗಳನ್ನು ನೀವು ಆಡ್ತಾ ಇದ್ರೆ ಅದು ಪದೇ ಪದೇ ಹ್ಯಾಂಗ್ ಆಗೋದನ್ನು ತಡಿಲಿಕ್ಕೆ ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಆದರೆ ಇದನ್ನು ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ನ ಚಾರ್ಜ್ ಕೂಡ ಅಷ್ಟೇ ವೇಗವಾಗಿ ಖಾಲಿ ಆಗ್ತಾ ಹೋಗುತ್ತೆ. ಹಾಗೆ ಗೆಳೆಯರೇ, ನಮ್ಮ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು ಸಿಮ್ಯುಲೇಟ್ ಕಲರ್ ಸ್ಪೇಸ್ ಅಂತ ಒಂದು ಆಪ್ಷನ್ ಇದೆ. ಇದು ಏನು ಆಪ್ಷನ್ ಅಂದರೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಆಪ್ಷನ್ಗಳಿದೆ, ಅದನ್ನು ನೀವು ನೋಡ್ಬೋದು. ಇಲ್ಲಿ ಮೊದಲನೇದು ಮೋನೋಕ್ರೋಮಿ ಅಂತೇಳಿ, ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಟರ್ನ್ ಆಗುತ್ತೆ. ಇಲ್ಲಿ ನೋಡಿ
ನಿಮ್ಮ ಮೊಬೈಲ್ ಪೂರ್ತಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ಟರ್ನ್ ಆಗಿದೆ. ಈ ಒಂದು ಆಪ್ಷನ್ನ ನೀವು ನೈಟ್ ಹೊತ್ತು ಯೂಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಏನಾದರೂ ಓದಲಿಕ್ಕೆ ಯೂಸ್ ಮಾಡ್ಕೋಬೇಕಾದ್ರೆ, ಹಾಗೆ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ನ ಚಾರ್ಜ್ ಬೇಗವಾಗಿ ಖಾಲಿ ಆಗೋದನ್ನು ಇದು ಕಡಿಮೆ ಮಾಡುತ್ತೆ. ನಿಮ್ಮ ಮೊಬೈಲ್ನ ಚಾರ್ಜ್ ಏನಾದರೂ ಇವಾಗ ತುಂಬ ಕಡಿಮೆ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ಅದನ್ನು ನೀವು ಉಳಿಸ್ಕೋಬೇಕು ಅಂದರೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೋಡ್ನಲ್ಲಿ ತುಂಬ ಕಡಿಮೆ ಚಾರ್ಜನ್ನು ಎಳೆಯುತ್ತೆ ಅದು, ಹಾಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಸೇವಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮದು ಇನ್ನೊಂದು ಒಂದು ಫೀಚರ್ಸ್ ಏನಪ್ಪ ಅಂದರೆ, ಇಲ್ಲಿ ನೀವು ನೋಡ್ಬೋದು ಪ್ರೊಸೆಸ್ ಸ್ಟೇಟಸ್ ಅಂತೇಳಿ, ನಿಮ್ಮ ಮೊಬೈಲ್ನಲ್ಲಿ ಯಾವ್ಯಾವ ಒಂದು ಆ್ಯಪ್ಗಳು ತುಂಬ ವರ್ಕ್ ಆಗಿದೆ ಅಂತೇಳಿ ಇಲ್ಲಿ ನೀವು ನೋಡ್ಬೋದು. ಇದರ ಒಂದು ಆಧಾರದ ಮೇಲೆ ನಿಮಗೆ ಬೇಕಾಗಿರೋ ಆ್ಯಪ್ಗಳನ್ನು ನೀವು ಇಟ್ಕೋಬೋದು, ಹಾಗೆ ಬೇಡದಿರೋಂಥ ಒಂದು ಆ್ಯಪ್ಗಳನ್ನು ನೀವು ಡಿಲೀಟ್ ಮಾಡ್ಬೋದು. ಹಾಗೆ ಗೆಳೆಯರೆ, ಇಲ್ಲಿ ಹಲವಾರು ಇದೇ ರೀತಿಯಾದಂಥ ಒಂದು ಆಪ್ಷನ್ಗಳಿವೆ. ಇದು ಡೆವಲಪರ್ ಆಪ್ಷನ್ ಅಂತೇಳಿ, ಇದು ಏನಪ್ಪ ಅಂದರೆ ಮೊಬೈಲ್ ಕಂಪ್ನಿಯವರಿಗೋಸ್ಕರ, ಅಂದರೆ ಏನು ಮೊಬೈಲ್ನ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ನ ಯಾರು ಡಿಸೈನ್ ಮಾಡ್ತಾರೆ ಅವರಿಗೋಸ್ಕರ ಮಾಡಿದಂಥ ಒಂದು ಆಪ್ಷನ್ಗಳು. ಇದನ್ನು ನೀವು ಗೊತ್ತಿರೋ ಆಪ್ಷನ್ಗಳನ್ನು ಮಾತ್ರ ಟ್ರೈ ಮಾಡಿ. ಇಲ್ಲಿ ಗೊತ್ತಿರೋ ಒಂದು ಕೆಲವೊಂದು ಹಲವಾರು ಆಪ್ಷನ್ಗಳಿದೆ, ಅದನ್ನು ಆನ್ ಮಾಡಿಕೊಂಡು ಒಂದು ತೊಂದರೆಗಳಿಗೆ ಸಿಕ್ಕಾಕೋಬೇಡಿ. ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.